ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ವಿವನ್ ಆಕಾಶ್. ನೀವು ನೋಡ್ತಾ ಇದ್ದೀರಾ ಹೇವನ್ ಹಾಲಿನೋ ಚಾನಲ್. ಆಯ್ ತಮಾಸ್, ಇವತ್ತು ಮೂರು ಇನ್ಫಾರ್ಮೇಷನ್ ನೋಡೋಣ. ಮೊದಲನೇದಾಗಿ, ಇಟಾಲಿಯಲ್ಲಿ ಒಂದು ಕಂಟ್ರಿಯಲ್ಲಿ ಒಂದು ಸಣ್ಣದಾಗಿ ಒಂದು ಟೌನ್, ಲೈಕ್ ಒಂದು ಚಿಕ್ಕ ಏರಿಯಾ ಥರ ಇದೆ. ಸೊ ಅಲ್ಲಿ ಇಟಾಲಿಯನ್ ಹಾಲ್ಫಾ, ಆ ಒಂದು ಟೌನಲ್ಲಿ ಟೋಟಲಾಗಿ 84 days 84 ದಿವಸ ಸೂರ್ಯನ ಪ್ರಕಾಶ, ಲೈಕ್ ಸನ್ಲೈಟ್ ಇದೆಯಲ್ವಾ, ಟಿಲ್ 84 days ವರೆಗೂ ಆ ಒಂದು ಇಟಾಲಿಯನ್ ಹಾಲ್ಫಾ ಅಲ್ಲಿ, ಆ ಒಂದು ಸಣ್ಣ ಒಂದು ಟೌನಲ್ಲಿ ಸನ್ಲೈಟೇ ಬರಲ್ಲ. ತುಂಬ ಆಶ್ಚರ್ಯ ಆಗ್ತಿದೆ. ಸೊ ಇದಕ್ಕೆ ಅಲ್ಲಿರೋ ಜನರು, ಲೈಕ್ ಅಲ್ಲಿರೋ ಒಂದು ಅಧಿಕಾರಿಗಳಾಗಲಿ, ಸೊ ಆ ರೀತಿ ಅವರು ಜನಕ್ಕೋಸ್ಕರ, ಲೈಕ್ ಎಲ್ರಿಗೂ ಬೇಕೇ ಬೇಕು ಬೆಳಕು. ಎಷ್ಟು ಲೈಕ್ ಎಷ್ಟು ನ್ಯಾಚುರಲ್ ಲೈಟೇ ಒಂಥರ ತುಂಬ, ಲೈಕ್ ಇವಾಗ ನೀವು ಲೈಟ್ ಸ್ವಿಚ್ ಆನ್ ಮಾಡಿ ನಿಮಗೆ ಡಿಫ್ರೆನ್ಸ್ ತುಂಬ ಗೊತ್ತಾಗುತ್ತೆ, ಲೈಕ್ ನ್ಯಾಚುರಲ್ ಲೈಟ್ಗೂ ಮತ್ತು ಈ ಒಂದು ಟ್ಯೂಬ್ ಲೈಟ್ಸ್ ಆಗಲಿ ಮತ್ತು ಕರೆಂಟ್ ಲೈಟ್ಸ್ ಆಗಲಿ. ಸೊ ಆ ರೀತಿ ಡಿಫ್ರೆನ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಏನು ಅಂತ. ಸೊ ನ್ಯಾಚುರಲ್ ಇವತ್ತಿದ್ರು ನ್ಯಾಚುರಲ್ಲೇ. ಸೊ ಅಲ್ಲಿರೋರು ಮೌಂಟೆನ್ಸ್ ಇದೆಯಲ್ವಾ, ಮೌಂಟೆನ್ಸ್ಗೆ ಈ ಒಂದು ಮಿರರ್ಸ್ನ ಲೈಕ್ ಈ ರೀತಿ ಒಂದು ಅಟ್ಯಾಚ್ ಮಾಡಿ ದೊಡ್ಡ ದೊಡ್ಡ ಮಿರರ್ಸ್ನ ಇಟ್ಟು ಅದ್ರ ಮೂಲಕ ಒಂದು ಬೆಳಕನ್ನು ಇದು ಮಾಡಿಸಿ ಜನಕ್ಕೋಸ್ಕರ ಕೊಟ್ಟಿದ್ದಾರೆ. ಇಟಾಲಿಯನ್ ಹಾಲ್ಫಾ ಅನ್ನೋ ಒಂದು ಸಣ್ಣ ಟೌನಲ್ಲಿ, ಇಟಾಲಿಯನ್ ಹಾಲ್ಫಾ ಅನ್ನೋ ಒಂದು ಇದರಲ್ಲಿ ಟೌನಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ, ಇವಾಗಲೂ ಇದೆ. ಟೋಟಲ್ 84 days ಲೈಕ್ ಸೂರ್ಯನ ಕಿರಣ ಇಲ್ಲ ಅನ್ನೋದು ಈ ಒಂದು ಮೊದಲನೇ ಇನ್ಫಾರ್ಮೇಷನ್. ಎರಡನೇದು, ಸಾಲ್ವಾ ಹುಸೇನ್ ಅನ್ನೋ ಒಂದು ಮಹಿಳೆ ಬ್ರಿಟನ್ನಲ್ಲಿ ಇದ್ದಾರೆ. ಸೊ ಮನುಷ್ಯನಿಗೆ ಬಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲಾನು ಮುಖ್ಯ, ಪ್ರತಿಯೊಂದೂ ಮುಖ್ಯ, ಕೈ ಕಾಲು ಹೊಟ್ಟೆ ಹೃದಯ, ಸೊ ತಲೆ ಕಿವಿ, ಸೊ ಎಲ್ಲ ಪ್ರತಿಯೊಂದೂ ಮನುಷ್ಯನ ಒಂದು ಬಾಡಿಯಲ್ಲಿರೋದು ಎಲ್ಲನೂ ಮುಖ್ಯ, ಎಲ್ಲದಕ್ಕೂ ಅಷ್ಟೇ ಮುಖ್ಯಸ್ಥ ಕೊಡ್ತಾರೆ. ಇಲ್ಲಿ ಸಾಲ್ವಾ ಹುಸೇನ್ ಅನ್ನೋ ಒಂದು ಮಹಿಳೆ, ಇದೇ ಮೊದಲನೇ ಸಲ ಯಾರು ಈ ರೀತಿ ಒಂದು ವಿಚಿತ್ರ ಅಂತಲೇ ಹೇಳ್ಬೋದು, ತುಂಬ ಒಂದು ಆಶ್ಚರ್ಯ ಆಗುತ್ತೆ. ಈ ಮಹಿಳೆಗೆ ಲೈಕ್ ಹೃದಯ ಅನ್ನೋದೇ ಇಲ್ಲ, ಹಾರ್ಟೇ ಇಲ್ಲ, ಬಾಡಿಯಲ್ಲಿ ಹಾರ್ಟ್ ಅನ್ನೋದೇ ಇಲ್ಲ. ಸೊ ನೀವು ಕೇಳ್ಬೋದು, ವಿವಾನ್ ಮತ್ತು ಹಾರ್ಟ್ ಇಲ್ದ್ರೆ ಮತ್ತು ಹೆಂಗೆ ಬದುಕ್ತಾರೆ, ಹೆಂಗೆ ಜೀವನ ಮಾಡ್ತಾಯಿದ್ದಾರೆ ಅನ್ನೋದು ಎಲ್ರ ತಲೆಯಲ್ಲಿ ಓಡ್ತಾ ಇದೆ ಗೊತ್ತು. ಸೊ ಅದಕ್ಕೆ ಆನ್ಸರ್ ಇಲ್ಲಿದೆ. ಸೊ ಈ ಸಾಲ್ವಾ ಹುಸೇನ್ ಮಹಿಳೆಯವರು ಪ್ರತಿ ದಿವಸ ಬ್ಯಾಗ್ ಕ್ಯಾರಿ ಮಾಡ್ತಾರೆ, ಆ ಬ್ಯಾಗಲ್ಲಿ ಆರ್ಟಿಫಿಷಿಯಲ್ ಹಾರ್ಟ್ ಮೂಲಕ ನಡೆಯೋದಾಗಲಿ ಓಡಾಡೋದಾಗಲಿ, ಸೊ ಇಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಾಗಲಿ, ಸೊ ಆ ಸಪೋರ್ಟಿವ್ಗೆ ಲೈಕ್ ಅವ್ರು ಲೈಕ್ ಅವ್ರಿಗೆ ಮದುವೆ ಆಗಿದೆ, ಸೊ ಅವ್ರ ಹಸ್ಬೆಂಡ್ ಜೊತೆಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಈ ರೀತಿ ಒಂದು ವಿಚಿತ್ರ ಅಂತಲೇ ಹೇಳ್ಬೋದು, ಲೈಕ್ ಆರ್ಟಿಫಿಷಿಯಲ್ ಹಾರ್ಟ್ನ ಬ್ಯಾಗಲ್ಲಿ ಇಟ್ಕೊಂಡು ಅವರು ಆ ಒಂದು ಅವರೊಂದು ಜೀವನ ಅದರಲ್ಲಿ ತುಂಬಿಸ್ಕೊಂಡು ವಿಲ್ ಪವರಿಂದ ಹೋಗ್ತಾ ಇದ್ದಾರೆ ಅನ್ನೋದು ಎರಡನೇ ಇನ್ಫಾರ್ಮೇಷನ್. ಮೂರನೇದು, 1986 ಲೈಕ್ ಒಂದು ಇದು ತುಂಬ ಎಲ್ಲರೂ ಕೇಳಲೇಬೇಕು, ಒಂದು ತುಂಬ ಒಂದು ಡಿಫ್ರೆಂಟ್ ಯುನೀಕ್ ಆಗಿ, ಡಿಫ್ರೆಂಟ್ ಅಂತ ಹೇಳೋಕ್ಕಿಂತ ಮುಂಚೆ ಲೈಕ್ ಇದು ತುಂಬಾ ಒಂದು ಆಶ್ಚರ್ಯ ಆಗುತ್ತೆ, ಆಶ್ಚರ್ಯ ಅನ್ನೋದಕ್ಕಿಂತ ಅದ್ರ ಜೊತೆಗೆ ಭಯ ಕೂಡ ಸಹ ಆಗುತ್ತೆ. ಒಂದು ಕೇಜಲ್ಲಿ 72 hours 72 hours ಎಕ್ಸಾಕ್ಟಾಗಿ 72 hours ಒಂದು ಗೇಜಲ್ಲಿ ಕೂಡಾಕ್ತಾರೆ, ವಿತ್ 72 ವಿಷಕಾರ ಹಾವು. ಲೈಕ್ 72 ವಿಷಕಾರಿಗಳು ಹಾವುಗಳಂದರೆ ಎಷ್ಟು ಹಾವುಗಳಿದೆಯೋ, ಡಿಫ್ರೆಂಟ್ ಪಾಯ್ಸನ್ ಸ್ನೇಕ್ಸ್ ಇದೆಯಲ್ವಾ, ಸೊ ಅದನ್ನು ಎಲ್ಲಾನು ಆ ಒಂದು ಕೇಜಲ್ಲಿ ಹಾಕಿದ್ದಾರೆ. ಹಾಕ್ಬಿಟ್ಟು ಮನುಷ್ಯನಿಗೆ ಆ ಒಂದು
ಒಬ್ಬ ಹುಡುಗನಿಗೆ ಲೈಕ್ ಒಳಗಡೆ ಹೋಗಿ ಕೇಜಲ್ಲಿ ಕೂತಿದ್ದಾರಲ್ಲ ಅವರಿಗೆ ಹಾಕ್ಬಿಟ್ಟು ಹಾವುಗಳು 72 horses ವಿತ್ 72 different ಪಾಯ್ಸನಸ್ ಸ್ನೇಕ್ ಹಾಕಿ ಬಿಟ್ಟಿದ್ದಾರೆ. ಸೊ ಬಿಟ್ಟಾಗ ಒಂದೇ ಒಂದು ಹಾವು ಕೂಡ ಸಹ ಆ ಮನುಷ್ಯನಿಗೆ ಕಚ್ಚಿಲ್ಲ. ತುಂಬ ಆಶ್ಚರ್ಯ ಅಲ್ವಾ? ಲೈಕ್ ಎಲ್ರಿಗೂ ಹಾವು ಕಂಡ್ರೆ ಭಯ, ಹಾವು ಅಂದರೆ ತುಂಬ ಅದು ಕಚ್ಚುತ್ತೆ ಅನ್ನೋದು ಎಲ್ರಿಗೂ ಕಾಮನ್ ಅಲ್ವಾ? ಸೊ ಅದು ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಈ ಒಂದು ಇದನ್ನು ಒಂದು ಸಾಹಸ ಮಾಡೋಕ್ಕೆ ಈ ಒಂದು ಇಂಡಿಯನ್ ಇಲ್ಲೇ ಬೇರೆ ಎಲ್ಲೂ ಇಲ್ಲ ಇಲ್ಲೇ ಆ ಒಂದು ಸಾಧನೆ ಸಾಹಸವನ್ನು ಮಾಡಿ ವರ್ಲ್ಡ್ ದಾಖಲೆ ರೆಕಾರ್ಡ್ ಮಾಡಿದ್ದಾರೆ. ಸೊ ಅವರು ಹೊರಗಡೆ ಬಂದಾದಮೇಲೆ ಆಫ್ಟರ್ 72 horses ಆದಮೇಲೆ ಹೊರಗಡೆ ಬಂದಾದಮೇಲೆ ಅವ್ರು ಹೇಳಿದ ಒಂದೇ, ಯಾವ ಹಾವು ಯಾವುದು ನಮಗೆ ಕಚ್ಚಲ್ಲ ಅಂಟಿಲ್ ಅನ್ಲೆಸ್ ನಾವು ಏನಾದರೆ ಅದಕ್ಕೆ ಮಾಡಿದಾಗ ಮಾತ್ರ ಅದು ನಮ್ಮ ಮೇಲೆ ಹಾರ್ಮ್ ಮಾಡುತ್ತೆ, ಅಲ್ಲಿವರೆಗೆ ಅದೇನೂ ಮಾಡಲ್ಲ. ಒಳಗಡೆ ಕೂತಾಗ ಹಿಂಗೆ ಸೈಲೆಂಟಾಗಿ ಕೂತಿದ್ದಾರೆ, ನೀವು ಈ ಫೋಟೋ ನೋಡ್ಬೋದು, ಲೈಕ್ ಸೈಲೆಂಟಾಗಿ ಕೂತಿದ್ದಾರೆ. ಸ್ನೇಕ್ ಕಾಲು ಮೇಲೆ ಎಲ್ಲ ಫುಲ್ಲು ಅದು ಸುತ್ತಾಡ್ಕೊಂಡಿದೆ, ಆದ್ರೂ ಮನುಷ್ಯ ಒಂದು ಏನು ಮಾಡಲ್ಲ. ಲೈಕ್ ಏನಾದರೆ ಒಂದು ಮಾಡಿದ್ರೇ ಅದು ನಮಗೆ ರಿಟರ್ನ್ ಮಾಡುತ್ತೆ ಅನ್ನೋದು ಇದೆ. ಸೊ ಈ ಒಂದು 3 ಇನ್ಫಾರ್ಮೇಷನ್ ಇವತ್ತಿನ ಒಂದು ಡೀಟೇಲ್ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಪ್ರತಿ ದಿವಸ ಬರೋಕ್ಕಾಗ್ತಿಲ್ಲ ಅಂದ್ರೂ ದಯವಿಟ್ಟು ಕ್ಷಮಿಸಿ, ಲೈಕ್ ಬರ್ತೀನಿ. ಸ್ವಲ್ಪ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಆದ್ರೂ ಪುಷ್ ಮಾಡಿ ಬರ್ತಾನೆ ಇದ್ದೀನಿ. ಸೊ ನಿಮ್ಮ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ನಂಬ್ತೀನಿ. ಅಲ್ಲಿವರೆಗೆ ನಾನು ಹೊರಡ್ತಾ ಇದ್ದೀನಿ, ಅಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಾ A1 All in One ಚಾನಲ್. ನಾನು ನಿಮ್ಮ ವಿವಾನ್ ಆಕಾಶ್. ಬಾಯ್ ಅಂತ ಮಾಸ್.